ಶಿವಾಯ ನಮೆ. ನಾನು ನಿಮ್ಮ ಸಿದ್ಧತಾಯಮ್ಮ, ಗುರುವೇ ಶರಣ. ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿರಬೇಕು. ಅಕ್ಟೋಬರ್ 24ನೇ ತಾರೀಕು ಬಂದು ದೀಪಾವಳಿ, ಯಾಕಂದರೆ 25ನೇ ತಾರೀಕು ಅಮಾವಾಸ್ಯೆ ಇದೆ. ಸಾಯಂಕಾಲ ಗ್ರಹಣ ಇದೆ, ಸೂರ್ಯಗ್ರಹಣ ಇದೆ. ಅದಕ್ಕೆ 24ನೇ ತಾರೀಕೆ ನೋಂಬು ಪದಾರ್ಥಗಳು ಇಟ್ಟು ಕೇದಾರಿ ಗೌರಿ ಹಬ್ಬದ ವಿಶೇಷವಾಗಿ ಪೂಜೆಗಳನ್ನು ಮಾಡಿ, ಪ್ರಾರ್ಥನೆ ಪೂಜೆ ಎಲ್ಲ 24ನೇ ತಾರೀಕು ಸಂಜೆ ಒಳಗಡೆ ಎಲ್ಲ ಮಾಡ್ತಾರೆ. ತುಂಬ ವಿಶೇಷವಾಗಿ ಮಾಡೋ ಹಬ್ಬ, ಮಕ್ಕಳಿಂದ ದೊಡ್ಡವರವರೆಗೂ ಈ ದೀಪಾವಳಿ ಹಬ್ಬ ವಿಶೇಷವಾಗಿ ಮಾಡಿ ನಿಮ್ಮ ಪ್ರಾರ್ಥನೆ ಖಂಡಿತ ಸಕ್ಸಸ್ ಆಗಬೇಕು. 24ನೇ ತಾರೀಕು ಬೆಳಗ್ಗೆ ನೀವು ಏನು ಮಾಡಬೇಕು, ಒಂದು ದಿವಸ ಮುಂಚೆನೇ 23ನೇ ತಾರೀಕು ಮನೆಯೆಲ್ಲ ಶುದ್ಧ ಮಾಡಿಬಿಡಿ. ವಿಗ್ರಹಗಳೆಲ್ಲ ಅರಿಶಿನ ನೀರಲ್ಲಿ ತೊಳೆದು ಚೆನ್ನಾಗಿ ಗಂಧ ಕುಂಕುಮ ಇಟ್ಟು ಪ್ರಾರ್ಥನೆ ಮಾಡಿ ಒಂದೇ ಒಂದು ದೀಪ ಹಚ್ಚಿಬಿಡಿ. 24ನೇ ತಾರೀಕು ಮಕ್ಕಳಿಂದ ದೊಡ್ಡವರವರೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋದು. ಬೆಳಗ್ಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋಕ್ಕೆ, ಆ ಸ್ಥಾನದಲ್ಲಿ ನೀವು ಸ್ನಾನ ಮಾಡ್ತೀರಲ್ಲ, ಆ ಜಲತೀರ್ಥದಲ್ಲಿ ನೀವು ಏನಾಗಬೇಕು, ಸ್ವಲ್ಪ ಅರಿಶಿನ, ಗರ್ಕೆ ಹುಲ್ಲು, ಒಂದು ಹೂವು, ಆಮೇಲೆ ಲಿಂಬೆಹಣ್ಣು 2 ಡ್ರಾಪು, ಕಲ್ಲುಪ್ಪು 2 ಹಾಕಿ ಸ್ನಾನ ಮಾಡಿ ದೋಷಗಳನ್ನೆಲ್ಲ ನಿವೃತ್ತಿ ಆಗಬೇಕು ಅಂತ ಪ್ರಾರ್ಥನೆ ಮಾಡಿ ನಿಮ್ಮ ಕುಲದೇವನ ನೆನೆಸ್ಕೊಂಡು 3 ಸತಿ ಸ್ನಾನ ತಲೆಗೆ ಮಾಡಿ ಆಮೇಲೆ ನೀವು ಸ್ನಾನ ಮಾಡಿಬಿಟ್ಟು ಬಂದುಬಿಡಿ. ಆಮೇಲೆ ಪೂಜೆ ರೂಮಲ್ಲಿ ನೀವು ಹೂವಿನ ಅಲಂಕಾರ ಎಲ್ಲ ಮಾಡಿ, ಯಾಕಂದರೆ 24ನೇ ತಾರೀಕು ಸಂಜೆ ಅಮಾವಾಸ್ಯೆ ಆರಂಭ ಆಗುತ್ತೆ 5 ಗಂಟೆ ಮೇಲೆ. ಬೆಳಗ್ಗೆ ನೀವು ವಿರದ ಪೂಜೆ ಇರೋವರು ಬೆಳಗ್ಗೆ ಸ್ನಾನ ಮಾಡಿ ಕೈಯಲ್ಲಿ ಒಂದು ಹಗ್ಗ ಕಟ್ಕೊಳ್ಳಿ, ಅರಿಶಿನ ಹಗ್ಗ. ಪೂಜೆ ರೂಮಲ್ಲಿ ದೀಪ ಎಲ್ಲ ಹಚ್ಚಿ ಪ್ರಾರ್ಥನೆ ಮಾಡಿ ನಮಸ್ಕಾರವನ್ನು ಮಾಡಿ ಕೈಯಲ್ಲಿ ಬಂದು ಹಗ್ಗ ಕಟ್ಕೊಳ್ಳಿ, ಅರಿಶಿನ ಹಗ್ಗ. ಯಾಕಂದರೆ ಸಂಜೆ ಬಂದು ಅಮಾವಾಸ್ಯೆ ಆರಂಭ ಆಗುತ್ತಲ್ಲ, ನೋಂಬು ಪದಾರ್ಥ ಸಂಜೆ ಮೇಲೇ ಗೌರಿದೇವಿಗೆ ಇಟ್ಟು ಮಾಡೋದು. ಅದರಿಂದ 5 ಗಂಟೆ ಮೇಲೆ ಅಮಾವಾಸ್ಯೆಗೆ ಮಾಡೋ ವಿಶೇಷ, ಕೇದಾರಿ ಗೌರಿ ಹಬ್ಬ ವಿಶೇಷವಾಗಿ ಮಾಡೋರು. ಆಮೇಲೆ ಬೆಳಗ್ಗೆ ನೀವು ಇದೆಲ್ಲ ಮಾಡಿ ಪದಾರ್ಥ ಎಲ್ಲ ರೆಡಿ ಮಾಡ್ಕೊಳ್ಳಿ. ಕಲಸ ಇಡೋವರು ಸಂಜೆ 5 ಗಂಟೆ ಮೇಲೆ ಇಡಿ, ಯಾಕಂದರೆ ಅಮಾವಾಸ್ಯೆಯಲ್ಲಿ ಇಟ್ಟರೆ ತುಂಬ ಒಳ್ಳೆಯದು. ಕಲಸಾಗೆ ಒಂದು ನೋಡಿದೆ, ಒಂದು ಚಿಕ್ಕ ತಟ್ಟೆ ಅರಿಶಿನ ಹಾಕಿ ಆಮೇಲೆ ಕಲಸ ಸೊಂಬು ತಗೊಳ್ಳಿ. ಆ ತೀರ್ಥ ಜಲತೀರ್ಥ ಮುಕ್ಕ ಬಾಗಿಲು ನೀರಾಕಿ ಆಮೇಲೆ ನೀರಲ್ಲಿ ವಿಭೂತಿ, ಗಂಧ, ಅರಿಶಿನ, ಕುಂಕುಮ, ಒಂದು ಲಿಂಬೆಹಣ್ಣು, ಬಿಲ್ಪತ್ರೆ ಎಲೆ ಮುಖ್ಯವಾಗಿ ಹಾಕಬೇಕು, ಒಂದು ಕಾಯಿನ್ ಹಾಕಿ, ಒಂದು ಹೂವು, ಏನಾದರೂ ಒಂದು ಹೂವು, ಮಾವಿನ ಎಲೆ 9, ಕಲಸ ತೆಂಗಿನಕಾಯಿ ಶುದ್ಧ ಮಾಡಿ ಅರಿಶಿನ ಕುಂಕುಮ ಇಟ್ಟು ಅಲಂಕಾರವನ್ನು ಮಾಡಿ 6 ಮಣ್ಣಿನ ದೀಪ, ಪ್ರಾರ್ಥನೆ ದೀಪ ಹಚ್ಚಿ, ಕಾಮಾಕ್ಷಿ ದೀಪ 1, 5 ಮುಖ ದೀಪ 2 ಹಚ್ಚಿ ಪ್ರಾರ್ಥನೆ ಮಾಡಿ. ವಿಶೇಷವಾಗಿ ಕಲಸಕ್ಕೆ ಬಂದು ಪಾರ್ವತಿದೇವಿ ಅಂಬಾಲನ್ನ ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿ 108 ಸಲ ಶಿವಶಕ್ತಿನ ನೆನೆಸ್ಕೊಂಡು ಮಹಾ ಪಾರ್ವತಿದೇವಿಯೇ ನಮೋ ನಮಃ ಅಂತ ಅರ್ಚನೆಯನ್ನು ಮಾಡಿ ಪ್ರಾರ್ಥನೆ ಮಾಡಿ. ಉಪ್ಪು ಪೂಜೆ ಶುಕ್ರವಾರ ಮಾಡೋರು ಅವತ್ತು ದೀಪಾವಳಿ ದಿವಸ 24ನೇ ತಾರೀಕು ಅಮಾವಾಸ್ಯೆ ಟೈಮಲ್ಲಿ ಲಕ್ಷ್ಮಿಗೆ ಮುಖ್ಯವಾಗಿ ಮಾಡ್ತಾರೆ, ಪಾರ್ವತಿದೇವಿಗೆ ಮುಖ್ಯವಾಗಿ ಮಾಡೋ ವಿಶೇಷ ಪೂಜೆ ಇದು. ಮಹಾಲಕ್ಷ್ಮಿಗೆ ಬಂದು ಒಂದು ಚಿಕ್ಕ ಮಡಿಕೆನಲ್ಲಿ ಕಲ್ಲುಪ್ಪು ಹಾಕಿ, ಲಿಂಬೆ ನೀಡಿ, 7 ಮುಖ ರುದ್ರಾಕ್ಷೆ ಇಡಿ, ಮಲ್ಲಿಗೆ ಹೂವಲ್ಲಿ ಅಲಂಕಾರ ಮಾಡಿ, ತುಪ್ಪ ದೀಪ 9 ಮಡಿಕೆನ ಸುತ್ತಿ ದೀಪ ಹಚ್ಚಿ, 6 ಕೋರಿಕೆ ದೀಪ ಎಲೆದು ಇಟ್ಟು, ಎಲೆ ಅಡಿಕೆ ಇದೆಯಲ್ಲ ಆ ಎಲೆ 6 ಇಟ್ಟು, ಮಣ್ಣಿನ ದೀಪ 6, ಎಳ್ಳೆಣ್ಣೆ ಹಾಕಿ ಕೋರಿಕೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ಅಮಾವಾಸ್ಯೆ 5 ಗಂಟೆ ಮೇಲೇ ಕಲಸ ಇಡಬೇಕು, 5 ಗಂಟೆ ಮೇಲೇ ನೀವು ಮಹಾಲಕ್ಷ್ಮಿಗೆ ಎಲ್ಲ ಪ್ರಾರ್ಥನೆ ಮಾಡಿ ಅಲಂಕಾರವನ್ನು ಮಾಡಿ ದೀಪಾವಳಿ ಹಬ್ಬ ವಿಶೇಷವಾಗಿ ಮಾಡಿ. ಬೆಳಗ್ಗೆಯಿಂದ ವಿರದ ಇರೋವರು ಹಾಲು ಹಣ್ಣು ತಗೊಳ್ಳಿ, ಒಳ್ಳೆಯದು. 25ನೇ ತಾರೀಕು ಬಂದು ಬೆಳಗ್ಗೆ ಕಲಸನ ನೀವು ತೆಗಿಬೇಕು, ಯಾಕಂದರೆ ಸಂಜೆ ಬಂದು ನಿಮಗೆ ಬಂದು ಸೂರ್ಯಗ್ರಹಣ ಇದೆಯಲ್ಲ, ಅದಕ್ಕೆ 25ನೇ ತಾರೀಕು ಬೆಳಗ್ಗೆ ಸೂರ್ಯ ಬರೋಕ್ಕೂ ಮುಂಚೆ ಒಂದು ಸ್ನಾನ ಮಾಡಿ ಮಂಗಳಾರತಿ ತೋರಿಸ್ಬಿಡಿ. ಕಲಸಕ್ಕೆ ಮಂಗಳಾರತಿ ತೋರಿಸ್ಬಿಟ್ಟು ಕಲಸ ತೆಂಗಿನಕಾಯಿ ತಕ್ಕೊಂಡು ಆವಾಗಲೇ ಹೊಡಿಬೇಕು. ಅದು ಹೊಡೆದ್ಬಿಟ್ಟು ತೆಂಗಿನಕಾಯಲ್ಲಿ ಪ್ರಸಾದ ಯಾವತ್ತಾದರೂ ಮಾಡಿ, ಮಾರನೇ ದಿವಸವೂ ಮಾಡಿ. ಆಮೇಲೆ
ಕೈಯಲ್ಲಿರೋ ಹಗ್ಗನ ಬಂದು ಎಲ್ಲ ಬಿಚ್ಚಿ ದೇವರ ಹತ್ರ ಇಕ್ಬಿಡಿ, ಆಮೇಲೆ ಕ್ಲೋಸ್ ಮಾಡಿಬಿಡಿ. ಈ ಅಮಾವಾಸ್ಯೆಗೆ ಬಂದು ದೊಡ್ಡವರಿಗೆ ಬಂದು ಇದು ಅಮಾವಾಸ್ಯೆ ಪೂಜೆ ಮಾಡ್ತಾರೆ ಇಲ್ಲದೆ ಆತ್ಮಶಾಂತಿ ಅವರಿಗೆ ಏನು ಮಾಡಬೇಕು, ದಾನ ಮಾಡಿರೋರು ದಾನವನ್ನು ದೇವಸ್ಥಾನದಲ್ಲಿ ಹೋಗಿ ಮಾಡಿ. ಯಾಕಂದರೆ ಮನೆಯಲ್ಲಿ ವಿರದ ಪೂಜೆ ಇದ್ದು ಮಾಡಿದ್ರಲ್ಲ, ಮನೆಯಲ್ಲಿ ಏನು ದರ್ಬನೆ ಮಾಡಬಾರ್ದು, ದೇವಸ್ಥಾನದಲ್ಲಿ ಹೋಗಿ ಮಾಡಿಬಿಡಿ. ಸಂಜೆ ಬಂದು ಗ್ರಹಣ ಇದೆ, 5:30 to 5:45 ಇದೆ. ಅದಕ್ಕೆ ಏನು ಮಾಡಬೇಕು, 3 ಗಂಟೆ ಮೇಲೆ ಏನು ಮಾಡೋಕ್ಕೆ ಹೋಗಬೇಡಿ. ಪೂಜೆ ರೂಮ್ ದರ್ಬೆ ಹೂಲಿ ಇದ್ದರೆ ಬೆಳಗ್ಗೆನೇ ಎಲ್ಲ ಧಾನ್ಯಗಳಲ್ಲಿ ನೀರಲ್ಲಿ ಪೂಜೆ ರೂಮಲ್ಲಿ ಒಂದೊಂದು ವಿಗ್ರಹದಲ್ಲೂ ಇಕ್ಬಿಡಿ. ಯಾಕಂದರೆ 3 ಗಂಟೆ ಮೇಲೆ ಏನು ಮಾಡೋಕ್ಕೆ ಹೋಗಬೇಡಿ. ಊಟ ಅಲ್ಲ ಎಲ್ಲ 2 ಗಂಟೆ ಒಳಗಡೆ ಮಾಗಿ ಕಂಪ್ಲೀಟ್ ಮಾಡಿಬಿಡಿ. ಏನು ಅನ್ನ ಸಾರು ಅದೆಲ್ಲ ಎಕ್ಸ್ಟ್ರಾ ಏನು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ಈ ಗ್ರಹಣ ಬಂದು ಸ್ವಲ್ಪ ಪಂಚಭೂತ ಶಕ್ತಿಯಿಂದ ತೊಂದರೆ ಆಗಿದೆ. ಅದಕ್ಕೆ ನೀವು ಯಾವ ಥರ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ತೀರೋ ಲೋಕಕ್ಕೂ ಶಾಂತಿ ಆಗಲಿ, ಮನೆಗೂ ಶಾಂತಿ ನೆಮ್ಮದಿ ಕೊಡಲಿ. ಅದಕ್ಕೆ ಸಂಜೆ 5:00 to 6:00 ಗ್ರಹಣ ಇದೆ ಅಲ್ಲ, 6 ಗಂಟೆ ಮೇಲೆ ಮನೆ ಪೂರ್ತಿ ನೀವು ಒರೆಸ್ಬೇಕು. ಆ ಜಲದಲ್ಲಿ ಪಟಿಕಾ ಪುಡಿ ಸ್ವಲ್ಪ, ಆಮೇಲೆ ಬಂದು ಕಲ್ಲುಪ್ಪು, ಗಡಿಕೆ ಹುಲ್ಲು ಸ್ವಲ್ಪ, ಅರ್ಶಿನ, ಅದರಲ್ಲಿ ನೀರು ಹಾಕಿ ಚೆನ್ನಾಗಿ ಒರೆಸ್ಬೇಡಿ. ಆಚೆ ಒಂದು 2 ದೀಪ ಇಡಿ. ಆಮೇಲೆ ಗಣಪತಿ ಪೂಜೆ ಖಂಡಿತ ಮಾಡಬೇಕು. ಮನೆಯಲ್ಲಿ ಗಣಪತಿ ಇದ್ದರೆ ವಿಗ್ರಹ ಎಲ್ಲ ತೊಳೆದು ಬಿಟ್ಟು ಗಣಪತಿಗೆ ಗರಿಕೆ ಹುಲಿಟ್ಟು ಗಣಪತಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ತಮ್ಮ ಹೆಸರಲ್ಲಿ ಅರ್ಚನೆಯನ್ನು ಮಾಡ್ಕೊಂಡು ಬರ್ಬೋದು. ಆ ಸೂರ್ಯಗ್ರಹಣ ದೋಷ ಇದೆ, ಅದರಿಂದ ಎಲ್ಲ ಸ್ನಾನ ಮಾಡಿ, ಅಮಾವಾಸ್ಯೆ ಇರೋದ್ರಿಂದ ಯಾರು ತಲೆಗೆ ಸ್ನಾನ ಮಾಡಲ್ಲ. ಅದಕ್ಕೆ ನೀವು ಅರ್ಶಿನ ನೀರು ಹಾಕಿ ನೀವು ಸ್ನಾನ ಮಾಡ್ಕೊಳ್ಳಿ, ತಲೆಗೆ ಬೇಡ. ತಲೆಗೆ ಬಂದು ಅರ್ಶಿನ ನೀರು ಚೆಲ್ಕೊಳ್ಳಿ, ತುಂಬ ಒಳ್ಳೆಯದು. ಆಮೇಲೆ ನೀವು ಸ್ನಾನ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬನ್ನಿ. ಈ ದೀಪಾವಳಿ ಎಲ್ರಿಗೂ ಮಂಗಳ ಗ್ರಹವಾಗಿ ಇರಬೇಕಂತ ನಾವು ನಮ್ಮ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಅಪ್ಡೇಟ್ ಮಾಡಿ. ಶಿವಾಯ ನಮಃ. ಗುರುವೇ ಶರಣಂ.